ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಂಡಿಯನ್ ರೆಸಿಪಿ ಕನ್ನಡ. ಇವತ್ತು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ಅನಿಲ್ ಶಾವ್ಗೆ ಬಾತ್ ಮಾಡ್ತಾ ಇದ್ದೀನಿ. ತರಕಾರಿ ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಬನ್ನಿ, ಹೆಂಗ್ ಮಾಡೋದಂತ ಹೇಳಿ ಶುರು ಮಾಡೋಣ. ಅನಿಲ್ ಶಾವ್ಗೆ ನಾನು ರೋಸ್ಟೆಡ್ ತಗೊಂಡಿದ್ದೀನಿ 450 ಗ್ರಾಮ್ದು. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ನೀರು ಕಾಯಿಸಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಶಾವ್ಗೆನ ಬಂದು ನಾನು 450 ಗ್ರಾಮ್ ಪ್ಯಾಕೆಟ್ನ ಪೂರ್ತಿ ಹಾಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಒಂದು 1/4 ಭಾಗದಷ್ಟು ಬೆಂದ ಮೇಲೆ ನಾವೇನು ಮಾಡಬೇಕು, ತೆಗೆದು ಬಿಡಬೇಕು, ಅದು ಫಿಲ್ಟ್ರ್ ಮಾಡಿಬಿಡ್ಬೇಕು. ಹಂಗೆ ಇಡಬಾರ್ದು, ಫಿಲ್ಟ್ರ್ ಮಾಡಿಬಿಟ್ಟು ಬಿಸಿ ಇರುತ್ತಲ್ಲ ಶಾವ್ಗೆ, ಅದಕ್ಕೆ ಏನು ಮಾಡಬೇಕು, ತಕ್ಷಣವೇ ನಾನು ತಣ್ಣೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವು ನೀರು ಎಷ್ಟು ಕಾಯಿಸೋಕ್ಕಿಟ್ಟಿದ್ವು ಅಷ್ಟೂ, ಅಂದರೆ ಶಾವ್ಗೆ ಬಂದು ಬಿಸಿ ಇರಬಾರ್ದು. ಬಿಸಿ ಇದ್ರೆ ಏನಾಗುತ್ತೆ, ಇನ್ನೂ ಚೆನ್ನಾಗಿ ಬೆಂದ್ಬಿಡುತ್ತೆ, ಅವಾಗ ಬಂದು ನಿಮಗೆ ಉದ್ರಾಗಿ ಬರಲ್ಲ. ನೀರನ್ನ ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಬಂದು ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಈಗ ಕಡಲೆಬೇಳೆ, ಉದ್ದಿನ ಬೇಳೆ, ಕಡಲೆಕಾಯಿ ಬೀಜ ಇಷ್ಟನ್ನು ನಾನು 2 ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡು ಸ್ವಲ್ಪ ಕರ್ಬೇವು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದರಿಂದನೇ ನಾನು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 5-6 ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿರೋ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫ್ರೈ ಆದಮೇಲೆ ನಾನು ಅದ್ರ ಜೊತೆಗೆ ನಾನು ಸ್ವಲ್ಪ ಅರಶಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಬಂದು ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಲ್ಲಿ ಇರೋದು. ಉದ್ದುದ್ದ ಹೆಚ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋಕ್ಕೋಸ್ಕರ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಅಂದರೆ ಶಾವ್ಗೆಗೆ ಸೇರಿಸಿ ನಾನು ಒಂದೇ ಸತಿ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾವು ಶಾವ್ಗೆ ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಅದರಿಂದನೇ ನಾನು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಟೊಮೆಟೊ ಅಷ್ಟೇ ನಾನು ಹಾಕ್ಕೊಂಡಿರೋದು, ಚಿಕ್ಕ ಟೊಮೆಟೊ. ಫ್ರೈ ಆಗಿದ ತಕ್ಷಣವೇ ನೋಡಿದ್ರೆ ತರಕಾರಿ, ಬೀನ್ಸು, ಕ್ಯಾರೆಟು ಮತ್ತು ಬಟಾಣಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟು ಮತ್ತು ಬೀನ್ಸು ಸಣ್ಣ ಸಣ್ಣ ಕೆಚ್ಚಿ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಅದು ಚೆನ್ನಾಗಿ ಫ್ರೈ ಆಗೋಕ್ಕೆ ನಾನು ಲಿಡ್ ಹಾಕಿ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯಿಸಿದೆ ತರಕಾರಿನ. ಅದಾದಮೇಲೆ ನಾನು ಬೇಯಿಸಿಟ್ಕೊಂಡಿರೋ ಶಾವ್ಗೆ ಇತ್ತಲ್ಲ, ಅದನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈ ಮಿಕ್ಸ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ನಿಮಗೆ ಟೈಮ್ ತೊಗೊಳುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ನಾನು ಒಂದು 1/2 ನಿಂಬೆಹಣ್ಣು ತೊಗೊಂಡು ನಿಂಬೆಹಣ್ಣು ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಂಬೆಹಣ್ಣು ರಸ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಕಾಯಿತುರಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಲಾಸ್ಟಿಗೆ ಒಂದು ಸ್ವಲ್ಪ ಕಾಯಿತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ ನಮಗೆ ಶಾವ್ಗೆ ಬಾತು ಬೆಳಗಿನ ತಿಂಡಿಗೆ ರೆಡಿ ಆಗುತ್ತೆ. ಇದು ಬೆಳಗ್ಗೆ ತಿಂಡಿನೂ ಮಾಡ್ಕೊಬೋದು, ರಾತ್ರಿ ತಿಂಡಿ ತಿನ್ನೋರು ಇರ್ತಾರೆ ಅವಾಗ ಕೂಡ ನೀವು ಶಾವ್ಗೆ ಬಾತ್ನ ಮಾಡ್ಕೊಬೋದು. ತುಂಬ ಉದ್ರಿ ಉದ್ರಿಯಾಗಿ ಸೂಪರಾಗಿ ಟೇಸ್ಟ್ ಆಗಿರುತ್ತೆ ನಿಮಗೆ ಈ ರೆಸಿಪಿನ. ಇದ್ರ ಜೊತೆಗೆ ಬಂದು ನೀವು ಪುದೀನ ಚಟ್ನಿ ಜೊತೆಗೆ ಸರ್ವ್ ಮಾಡಿ, ಟೇಸ್ಟು ಸಖತ್ತಾಗಿರುತ್ತೆ. ಚೆನ್ನಾಗಿ ಬಂದಿದೆ ಶಾವ್ಗೆ ಬಾತು, ನೀವು ಖಂಡಿತ ರೆಸಿಪಿನ ಟ್ರೈ ಮಾಡಿ. ಸೂಪರ್ ಆಗಿ ನಾವು ಅನಿಲ್ ಶಾವ್ಗೆನ ಮಾಡಿದ್ದೀವಿ. ಈಗ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಪುದೀನ ಚಟ್ನಿ ಮಾಡಿದ್ದೀನಿ. ಪುದೀನ ಚಟ್ನಿ ಸೂಪರ್ ಕಾಂಬಿನೇಷನ್ ಶಾವ್ಗೆ ಬಾತ್ಗೆ. ಬನ್ನಿ ಟೇಸ್ಟ್ ಮಾಡೋಣ. ಇವಾಗ ನಾನು ಶಾವ್ಗೆ ಬಾತ್ನ ಟೇಸ್ಟ್ ಮಾಡ್ತೀನಿ. ಅನಿಲ್ ಶಾವ್ಗೆ ತುಂಬಾ ಸೂಪರ್ ಆಗಿದೆ. ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ. ಇಂಡಿಯನ್ ರೆಸಿಪಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬೈ ಬೈ.